ಅತಿಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ, ಚರ್ಚೆನೆ ಮಾಡೋಣ. ಬಿಜೆಪಿಯಿಂದ ತೇಜಸ್ವಿನಿ ಗೌಡ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯೆ. ಮೇಡಮ್ ನಮಸ್ತೆ, ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಧನ್ಯವಾದ. ಎಸ್, ಇನ್ನು ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಅವರಿದ್ದಾರೆ, ಕಾಂಗ್ರೆಸ್ನ ಮುಖಂಡರು, ವಕ್ತಾರರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಏನ್ ನಿರೀಕ್ಷೆಯನ್ನ ಇಟ್ಕೊಳ್ಬೇಕು ಬಜೆಟ್ ಅಲ್ಲಿ? ಅರುಣ್, ಇಡೀ ಜಗತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಕೊರೋನಾ ಬಂದಂತ ಸಮಯದಲ್ಲಿ ಮಾನವ ಕುಲವನ್ನು ಉಳಿಸ್ಕೊಳ್ಳುವಂತಹದ್ದೇ ಒಂದು ದೊಡ್ಡ ಸವಾಲಾಗಿತ್ತು, ಅದರಲ್ಲಿ ಕರ್ನಾಟಕ ಹೊರತಲ್ಲ. ಈಗಾಗಲೇ ಭಾರತ ಸರ್ಕಾರ ಒಂದು ಭರವಸೆಯನ್ನು ಮೂಡಿಸುವಂತಹ, ಇರುವ ಆರ್ಥಿಕತೆಯನ್ನು ಪಾತಾಳ ತಲುಪದ ಹಾಗೆ, ಜೀವನಾವಶ್ಯಕ ವಸ್ತುಗಳಿರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಮೂಲಭೂತ ಸೌಕರ್ಯಗಳಿರಬಹುದು, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಿರ್ಬೋದು, ಹೀಗೆ ಭಾರತೀಯರ ಹಿತ ಕಾಪಾಡುವಂಥ ಒಂದು ಬಜೆಟ್ ಅನ್ನು ತಾವೇನು ಕಂಡಿದ್ದೀರಿ? ಈಗ ಬರ್ತಕ್ಕಂಥ ಬಜೆಟ್ಟಲ್ಲಿ ನಿರಾಶವಾದ ಏನು ನಿರೀಕ್ಷೆ ಮಾಡಬೇಕಾಗಿಲ್ಲ, ಅಥವಾ ನಾವು ಈಗಾಗಲೇ ಕೈಗೊಂಡಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳ ಕೊರತೆಯನ್ನು ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ಬಜೆಟ್ ಅವರು ಇನ್ನು ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಬಟ್ ಸಹಜವಾಗಿ ಮಹಿಳೆಯರು, ಇಡೀ ಸಮಾಜದ ಅರ್ಧದಷ್ಟಿರುವ ಮಹಿಳೆಯರು, ಪ್ರತಿ ಕುಟುಂಬದಲ್ಲೂ ಮಹಿಳೆಯರ ಪಾತ್ರ ಇದೆ. ಅವರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಸಮಾಜಕ್ಕೆ ಒಂದು ಭದ್ರ ಬುನಾದಿಯನ್ನಾಕತ್ತೆ. ಆ ನಿಟ್ಟಿನಲ್ಲೂ ನಾವೊಂದಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ದೀವಿ. ಇನ್ನು ತೆರಿಗೆ ಸಂಗ್ರಹ, ಸಂಪನ್ಮೂಲಗಳ ಕ್ರೋಢೀಕರಣ ಒಂದು ಚಾಲೆಂಜಿಂಗ್ ಸವಾಲು. ಬಟ್ ಈಗಾಗಲೇ ತಾವು ನೋಡಿದ್ದೀರಿ, ಕಳೆದ ಏನು ಒಂದು ಸೆಪ್ಟೆಂಬರ್ ಈಚೆಗೆ ಒಂದು ತೆರಿಗೆಯ ಸಂಗ್ರಹ ಕೂಡ ಬಹಳ ಬಹಳ ಆಶಾದಾಯಕವಾಗಿದೆ. ಸಾಲ ಮಾಡಿಯಾದ್ರೂ ಸರಿ ಕೈಗೆತ್ತಿಕೊಂಡಂತ ಕಾರ್ಯಕ್ರಮಗಳನ್ನ ಕೈಬಿಡೋದಿಲ್ಲ. ಈ ಒಂದು ವಿಪತ್ತು ಏನು ಬಂದೆರಗಿದೆ, ಎಂದೆಂದೂ ಕಾಣದಂತ ಈ ವಿಪತ್ತು ಏನು ಬಂದೆರಗಿದೆ, ಅದನ್ನ ನಿಭಾಯಿಸುವಂತ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಯಡಿಯೂರಪ್ಪನವರಿಗೆ 10ನೇ ಬಾರಿಗೆ ಇವತ್ತು ಒಂದು ಅವರು ಒಂದು ದಾಖಲೆಯನ್ನ ಮಾಡ್ತಾ ಇದ್ದಾರೆ, ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಹಿರಿಯರಿದ್ದಾರೆ ಮತ್ತು ಪ್ರತಿಪಕ್ಷಗಳನ್ನು ಕೂಡ, ಅವರು ಎಷ್ಟೇ ಜಟಾಪಟಿ ಮಾಡಿದ್ರು ಪ್ರತಿಪಕ್ಷಗಳ ಹಿರಿಯರನ್ನ ರಾಜ್ಯದ ಹಿತದೃಷ್ಟಿ ಬಂದಾಗ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದಾಗ ಅವರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ರಾಜ್ಯವನ್ನ ಮುನ್ನಡೆಸತಕ್ಕಂತ ಒಂದು ಮುತ್ಸದಿತನ ಅವ್ರಿಗೆ ಇದೆ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ, ಯಥಾಸ್ಥಿತಿ ಹೇಗಿದೆಯೋ ಹಾಗೆ ಮುಂದುವರಿಸ್ತಾರೆ ಅಂತ ಹೇಳ್ತಾ ಇಲ್ಲ. ಹಾಗಲ್ಲ, ಜನಪ್ರಿಯ ಯೋಜನೆಗಳು, ಫ್ರೀ ಬೀಸ್, ಒಂದೇ ನಿಮಿಷ ನಾಗವರಿಗೆ ಒಂದೇ. ಈಗ ಯಡಿಯೂರಪ್ಪನವರು ಅಂದ ತಕ್ಷಣ ಒಂಥರ ಕೊಡುಗೈ ದಾನಿಗಳು, ಏನ್ ಕೇಳಿದ್ರು ಕೊಡ್ತೀವಿ ಕೊಡ್ತೀವಿ ಅಂತಕ್ಕಂಥವ್ರು. ಬಹುಶಃ ಆ ಕೈಗೆಲ್ಲ ಒಂಚೂರು ಕಡಿವಾಣ ಹಾಕೋಬೇಕಾಗತ್ತೆ ಈ ಸಾರಿ ಈ ಬಜೆಟ್ನಲ್ಲಿ. ಇಲ್ಲ, ಬಹಳ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅವರ ಬಜೆಟ್ ಬಗ್ಗೆ ಆಸೆ ಆಕಾಂಕ್ಷೆಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ ಮೇಡಮ್ ಅವರು. ಆದರೆ ಮೊದಲನೇದಾಗಿ ರಾಜ್ಯದ ಮಹಿಳೆಯರಿಗೆ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಕೊಡುವುದೇ ಆದರೆ, ಕಳೆದ ಬಾರಿ ಕೊಟ್ಟಂಥ ಬಜೆಟ್ ಸಂದರ್ಭದಲ್ಲೂ ಬರಗಾಲ ಮತ್ತು ನೆರೆ ಹಾವಳಿಯ ಸಂದರ್ಭದಲ್ಲೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಿ ಆ ಸಂದರ್ಭದಲ್ಲಿ ಬಜೆಟ್ನ ಅನೌನ್ಸ್ ಮಾಡಿರ್ತಕ್ಕಂಥ ಮರೀಬಾರ್ದು. ಅದರಲ್ಲಿ ಅನೌನ್ಸ್ ಮಾಡಿದ ಬಜೆಟ್ಗಳಲ್ಲಿ 60% ಮಾತ್ರನೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು, ಅವ್ರ ಕೈಯಲ್ಲಿ 40% ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ ವಾಸ್ತವಾಂಶ ನಮ್ಮಲ್ಲಿ ಅಂಕಿಅಂಶ. ಉಳಿದಿರೋ 40% ದುಡ್ಡೇ ಈಗ ಅವ್ರಿಗೆ ಆರ್ಥಿಕ ಸಂಜೀವಿನಿ. ಇಲ್ಲ, ಅದು ಏನಾಗಿದೆ ಅಂದರೆ ಆ ಎಕ್ಸ್ಪೆಕ್ಟೆಡ್ ಮನಿಯ 40% ಏನು ನೀವು ಹೇಳ್ತಾ ಇದ್ದೀರಾ ಅದು ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಟ್ಯಾಕ್ಸ್ ಕಲೆಕ್ಷನ್ ರಿಸೋರ್ಸಸ್ ಆಗಲಿಲ್ಲ ಅಂತಕ್ಕಂಥದ್ದಾಗಿದೆ, ಹಣಕಾಸಿನ ಕೊರತೆ ಇರೋದ್ರಿಂದ, ಮತ್ತು ನಮ್ಮ ಸ್ಟೇಟ್ ಜಿ ಡಿ ಪಿ ಮೇಲೆ 5% ನೀವು ಸಾಲ ತಗೋಬೋದು ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಕೂಡ ಈಗಾಗಲೇ ಇರ್ತಕ್ಕಂಥ ಸಾಲ ಮತ್ತು ಈಗ ಮಾಡ್ತಕ್ಕಂಥ ಸಾಲಾಗ ಒಟ್ಟಾರೆಯಾಗಿ ಆಲ್ಮೋಸ್ಟ್ 25,000 ಕೋಟಿ ರೂಪಾಯಿಗಳ ಬಡ್ಡಿನ ಕೊಡಬೇಕಾಗ್ತದೆ. ಯಾವ ಈಗ ನಾವು ಸಂಬಳ ಕೊಡ್ಲಿಕ್ಕೆ ಕೂಡ ಕಷ್ಟ ಕಾಲದಲ್ಲಿ 3.68 ಲಕ್ಷ ಕೋಟಿ ರೈಟ್ ನೌ ಇರತಕ್ಕಂಥ ಸಾಲ, ಮತ್ತೊಂದು 10 ಸಾಲ ಮಾಡಿದ್ರೆ ಅದಕ್ಕೆ ಬಡ್ಡಿ ಕಟ್ತಕ್ಕಂಥದ್ದು ನೋಡಿದ್ರೆ ಹೇಗೆ ಯಾರ ತಲೆ ಮೇಲೆ ಸಾಲ ಮಾಡ್ಲಿಕ್ಕೆ ಹೋಗ್ತೀನಿ? ನಾನು ಯಡಿಯೂರಪ್ಪನ ರಾಜಕೀಯ ದೃಷ್ಟಿಕೋನ ಅಂತ ಹೇಳ್ತಾ ಇಲ್ಲ, ವಾಸ್ತವ ಅಂಶಗಳು ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಕೊಟ್ಟಂಥ ಆಶ್ವಾಸಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಇನ್ನೂ ಹೆಚ್ಚು ಸಮಸ್ಯೆಗಳು ಇರ್ತಕ್ಕ ಸಂದರ್ಭದಲ್ಲಿ ಸಂಪನ್ಮೂಲಗಳ ಕೊರತೆ ಇರೋ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಬಂಡವಾಳವನ್ನು ಇಡಬೇಕಾಗಿದೆ, ಶಿಕ್ಷಣ ಕ್ಷೇತ್ರಕ್ಕೆ. ಯಾಕಂದ್ರೆ ನೀವು ನೋಡಿದ್ರಿ, ಪೇರೆಂಟ್ಸ್ ಎಲ್ಲ ಇವತ್ತಿನ ಖಾಸಗಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದಿದ್ರೆ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ, ನಾವು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಬೇಕಾದ್ರೆ ಅದಕ್ಕೆ ಬಹಳಷ್ಟು ದುಡ್ಡು ಬೇಕಾಗ್ತದೆ. ವಿ ಹ್ಯಾವ್ ಡಬಲ್ ದಿ ಎಜುಕೇಷನ್ ಬಜೆಟ್ ಅಂತ ಹೇಳಬೇಕಾಗ್ತದೆ. ಹೆಲ್ತ್ ಕೇರ್ ಬಗ್ಗೆ ಪ್ರೈವೇಟ್ ಹಾಸ್ಪಿಟಲ್ಗಳು ಲೂಟಿ ಹೊಡೆದು ನಾವು ಕಣ್ಣಾರೆ ಕಂಡಿದ್ದೀವಿ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲಿ ನಾವು ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕಾಗ್ತದೆ, ಹಾಸ್ಪಿಟಲ್ಗಳನ್ನ ಮಾಡಬೇಕಾಗ್ತದೆ. ಅವನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳ ಅವಶ್ಯಕತೆ ಇದೆ. ಸಾಲ ಮಾಡಿ ಅಂತ ಕೇಂದ್ರ ಸರ್ಕಾರ ಸುಲಭವಾಗಿ ಹೇಳಿದ್ರೆ ಸಾಲದು ಅಂತ ಹೇಳಿದ್ರಿ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಪ್ರಶ್ನೆ ಅದಲ್ಲ ಪ್ರತಿ ಬಾರಿಯೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಬಜೆಟ್ನಲ್ಲಿ
ನಾವು ತಾಲೂಕು ಆಸ್ಪತ್ರೆಗಳನ್ನು ಉನ್ನತ ದರ್ಜೆಗೆ ಏರಿಸ್ತೀವಿ, ಆರೋಗ್ಯ ಕೇಂದ್ರಗಳನ್ನು ಉನ್ನತ ದರ್ಜೆಗೆ ಏರಿಸ್ತೀವಿ, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯನ್ನ ಪಡಿಸ್ತೀವಿ, ಎಲ್ಲ ಅಮೌಂಟ್ ಅನ್ನ ತೆಗೆದಿಡ್ತಾರೆ. ಆ ಅಮೌಂಟ್ ಎಲ್ಲಿ ಹೋಗುತ್ತೆ? ಅದೇ ವಿಚಾರ ಬಂದಿರತಕ್ಕಂಥದ್ದು. ಅಲ್ಲಿಯು ಒಂದು ಪ್ಲ್ಯಾನ್ಡ್ ಬಜೆಟ್ ಇರ್ತದೆ, ಒಂದು ಒಂದು ರೆಗ್ಯುಲರ್ ಬಜೆಟ್ ಇರ್ತದೆ. ಈ ಪ್ಲ್ಯಾನ್ಡ್ ಬಜೆಟಲ್ಲಿ ನಾವು ನೋಡಿದಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಮಾಡ್ಬೋದು ಇಷ್ಟು ಇಷ್ಟು ರಿಸೋರ್ಸಸ್ ಬರ್ತದೆ, ಇಷ್ಟು ನಾವು ಖರ್ಚು ಮಾಡ್ಬೋದು ಅಂತೀವಿ. ಆ ರಿಸೋರ್ಸಸ್ ಬರದೇ ಇದ್ದಾಗ ಅದು ಅಭಿವೃದ್ಧಿ ಆಗೋಕ್ಕಾಗಲ್ಲ, ಹೊಸ ಯೋಜನೆಗಳು ಅನುಷ್ಠಾನಗೊಳ್ಳೋದಿಲ್ಲ, ಅದರಿಂದಾಗಿ ಜನ ನಿರಾಶೆ ಆಗ್ತಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ನಾನು ವಾಪಸ್ ಬರ್ತೀನಿ, ನಿಮ್ಮ ಹತ್ರ ವಾಪಸ್ ಬರ್ತೀನಿ, ಒಂದು ವಿರಾಮ ತಗೊಳ್ಳಿ, ವಿರಾಮದ ನಂತರ ಚರ್ಚೆಯನ್ನು ಮಾಡೋಣ. ಒಂದು ಕಡೆಗೆ ಪ್ಲಾನ್ ಹಾಕ್ತಾರೆ, ಬಟ್ ಪ್ರತಿ ವರ್ಷವೂ ಒಂದೊಂದು ಹೊಸ ಯೋಜನೆಗಳನ್ನು ತರ್ತಾರೆ, ಕಾಸೇ ಇಲ್ಲದೆ ಯೋಜನೆಗಳನ್ನು ತರ್ತಾ ಇರ್ತಾರೆ. ಯಾಕೆ? ಕ್ರೆಡಿಬಿಲಿಟಿ ತಗೊಳ್ದು. ನಾನು ಮಾಡಿದೆ, ನನ್ನ ಟೈಮಲ್ಲಿ ಬಂದಂಥ ಯೋಜನೆ ಇದು, ಮುಟ್ತಾ ಅದು? ಹಾಂ, ಅದು ಯಾರಿಗೂ ಬೇಡಿಲ್ಲ. ಯಾರಿಗಾದರೂ ಜನರಿಗೆ ಸರಿಯಾಗಿ ಮುಟ್ತಾ? ಅದು ಯಾರಿಗೂ ಬೇಕಾಗಿಲ್ಲ. ಬರೀ ಯೋಜನೆ ತರ್ತಾ ಇರೋದು, ತರ್ತಾ ಇರೋದು, ಅದಕ್ಕೊಂದಿಷ್ಟು ದುಡ್ಡು ಹಾಕ್ತಾ ಇರೋದು. ದುಡ್ಡು ಎಲ್ಲಿ ಹೋಗುತ್ತೋ ಏನು? ಒಂದು ವಿರಾಮ, ವಾಪಸ್ ಬರ್ತೀವಿ. ಬಜೆಟ್ ವಿಚಾರದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅತಿ ಮುಖ್ಯವಾಗಿರುವಂಥ ಅಂಶವನ್ನು ನಾಗರಾಜ್ ಅವರು ಎತ್ತಿದ್ರು, ಹಾಗಾಗಿ ನಾನು ಕೇಳಲೇಬೇಕಾದಂಥ ಅನಿವಾರ್ಯತೆ ಆ ವಿಚಾರದಲ್ಲಿ ಇದೆ, ಕೇಳಲೂಬೇಕು. ಯಾಕೆ ಮೇಡಮ್, ಈ ವರ್ಷದ್ದಲ್ಲ, ಕಳೆದ ವರ್ಷದ್ದಲ್ಲ, ಅದರ ಆಚೆ ವರ್ಷದ್ದಲ್ಲ, ಸುಮಾರು ನಾನೇ ನೋಡ್ತಾ ಇರೋ ರೀತಿಯಲ್ಲಿ 10-12 ವರ್ಷಗಳಿಂದಲೂ ಕೂಡ ಬಜೆಟ್ಗಳಲ್ಲಿರುವಂಥ ಬೆಳವಣಿಗೆ ಏನು ಅಂತಂದರೆ, ಎಲ್ಲದಕ್ಕೂ ಮೀಸಲಿಡ್ತಾರೆ, ಎಲ್ಲದಕ್ಕೂ ದುಡ್ಡನ್ನು ಕೊಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಯಾವುದೂ ಕೂಡ ಆಗಿರೋದೇ ಇಲ್ಲ, ಮೀಸಲು ಮಾತ್ರ ಇಡ್ತಾರೆ ದುಡ್ಡನ್ನು, ಅನುದಾನವನ್ನು ಕೊಟ್ಟೇ ಕೊಡ್ತಾರೆ. ಎಲ್ಲೋಗುತ್ತೆ ಆ ದುಡ್ಡು? ಅದ್ರ ಬಗ್ಗೆ ಯಾಕೆ ಸರ್ಕಾರ ಸ್ಪಷ್ಟವಾಗಿ ಹೇಳಲ್ಲ, ಇಂಥದ್ದು ಕೆಲಸ ಆಗಿದೆ, ಇಂಥ ಕೆಲಸ ಆಗಿಲ್ಲ ಅಂತ ಹೇಳಿ? ಅರುಣ್, ಇದೊಂದು ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ಮಾಹಿತಿ ಹಕ್ಕಿನ ಕಾಲ, ತಾವೊಂದು 10 ರೂಪಾಯಿ ಅರ್ಜಿ ಹಾಕಿದರೆ ಯಾವುದೇ ಮಾಹಿತಿ ತಮಗೆ ತಲುಪತ್ತೆ, ಆ ರೀತಿ ಚೀಟ್ ಮಾಡೋಕ್ಕಾಗಲ್ಲ, ನಂಬರ್ ಒನ್. ನಂಬರ್ ಟು, ನಾನು ಕೇಳ್ತಾ ಇರೋದು ಎಲ್ಲವನ್ನು ಮಾಹಿತಿ ಹಕ್ಕಿನ ಅಡಿ ನಾನು ಕೇಳ್ತಾ ಇದ್ದೀನಿ. ಯಾರೋ ಒಬ್ರು ಹೋಗ್ಬಿಟ್ಟು ಮಾಹಿತಿ ಹಕ್ಕಿನ ಅಡಿ ತಗೊಳ್ಳಿ ಅಂತಲ್ಲ, ಬಜೆಟ್ ಅನ್ನ ಮಂಡಿಸಬೇಕಾದ್ರೆ ಹೇಗೆ ಗಟ್ಟಿಯಾಗಿ ನಮ್ಮ ಯೋಜನೆ ಇದು ಅಂತ ಹೇಳ್ತಿರೋ ಹಾಗೆ ನಮ್ಮ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ ಈ ವರ್ಷದಲ್ಲಿ ಅಂತ ಹೇಳ್ಬೇಕಲ್ಲ. ಅರುಣ್, ಅರುಣ್, ಈಗ ಯಾವುದೇ ಪಕ್ಷದಿಂದ ಆಯ್ಕೆ ಆದ್ರೂ ಪ್ರತಿ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಒಂದು ಬದ್ಧತೆಯನ್ನು ಹೊಂದಿರ್ತಾರೆ, ಯಾಕಂದ್ರೆ ಅವ್ರು ಮತ್ತೆ ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ಇರಬೇಕು, ಹಾಗೇನೆ ಅವ್ರ ಕ್ಷೇತ್ರ ಚೆನ್ನಾಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಮತ್ತೆ ಯೋಜನಾ ಇಲಾಖೆ ಇರುತ್ತೆ, ದುಡ್ಡು ಬಿಡುಗಡೆಯಾಗಿದ್ದಕ್ಕೆ ಅಕೌಂಟಬಿಲಿಟಿ ಇರುತ್ತೆ, ಲೆಕ್ಕಪತ್ರವನ್ನು ಮಂಡಿಸಬೇಕಾಗತ್ತೆ, ಆ ರೀತಿ ಎಲ್ಲೂ ಕೂಡ ಲೋಪದೋಷ ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ನೀವು ಆ ಹಣ ಖರ್ಚು ಮಾಡಿ ಯುಟಿಲಿಟಿ ಸರ್ಟಿಫಿಕೇಟ್ ಕೊಡದೇ ಇದ್ರೆ ಅರುಣ್, ನಿಮಗೆ ಮತ್ತೆ ಏನು ಬರೋದೇ ಇಲ್ಲ. ಗುಣಮಟ್ಟ ಪಾರದರ್ಶಕ ಇದ್ಯಾವ್ದು ನಾನು ಕೇಳ್ತಾನೆ ಇಲ್ಲ. ಯೋಜನೆಗಳು ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಅಲ್ಲ, ನಾನು ಕೇಳ್ತಾ ಇರೋದು ಈ ಆರೋಗ್ಯ ಕೇಂದ್ರಗಳನ್ನ ಸುಧಾರಿಸ್ತೀವಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ. ಇಲ್ಲಿಯವರೆಗೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಮರ್ಜೆನ್ಸಿಗೆ ಸರ್ಕಾರಿ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ ತಗೊಳ್ಳಿ, ಕೆಸಿ ಜನರಲ್ ಆಸ್ಪತ್ರೆ ತಗೊಳ್ಳಿ, ವಿಕ್ಟೋರಿಯಾ ತಗೊಳ್ಳಿ, ಪ್ರೈಮ್ ಮಿನಿಸ್ಟರ್ ಏನು ಯೋಜನಾ ಆಸ್ಪತ್ರೆ ತಗೊಳ್ಳಿ, ಬ್ಯೂಟಿಫುಲ್ ಎಲ್ಲ ಸೂಪರ್. ನಾನು ಕೇಳ್ತಾ ಇರೋದು ಹಳ್ಳಿಗಳಲ್ಲಿರುವಂತ ಹಳ್ಳಿಗಳಲ್ಲೂ ಕೂಡ, ಹಳ್ಳಿಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರ ಬಿಟ್ಟಾಕಿ ತಾಲೂಕು ಕೇಂದ್ರಗಳಲ್ಲಿರುವಂತ ಆಸ್ಪತ್ರೆಗಳ ಕಥೆ ಏನು, ಜಿಲ್ಲಾ ಆಸ್ಪತ್ರೆಗಳ ಕಥೆ ಏನು? ಜನಗಳ ಪರ್ಸೆಪ್ಷನ್ ಚೇಂಜ್ ಆಗಬೇಕು, ಜನಗಳ ದೃಷ್ಟಿಕೋನ ಬದಲಾಗಬೇಕು. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳಿಗೆ ನಾವು ಹಾಕ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ, ಸರ್ಕಾರಕ್ಕೆ ನಮ್ಮದೇ ಆದ್ಯತೆ. ಕಮ್ ಆನ್ ಮೇಡಮ್, ಅದನ್ನ ರೆಡಿ ಮಾಡಿದ್ರೆ ತಾನೇ ಜನ ಕಳಸಕ್ ಮುಂದೆ ಆಗ್ತಾರೆ, ರೆಡಿ ಮಾಡಿದ್ರೆ ತಾನೆ. ಈಗ ಒಬ್ಬ ಒಬ್ಬ ಎಂ ಎಲ್ ಎ ನನಗೆ ಕೊರೋನಾ ಒಂದು ಎಕ್ಸಾಂಪಲ್ ಒಬ್ಬ ಶಾಸಕರು ಭದ್ರಾವತಿಯ ಶಾಸಕರು ನಾನೇ ಕೊರೋನಾ ಟೈಮಲ್ಲಿ ದೂರವಾಣಿ ಬಂದು ಮಾತನಾಡಿದಾಗ, ಯಾಕೆ ಸರ್ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ, ನನ್ನ ಕ್ಷೇತ್ರದಲ್ಲಿ ಒಂದು ತಾಲೂಕು ಆಸ್ಪತ್ರೆ ಇಲ್ಲ ಸರ್, ನನ್ನ ಕ್ಷೇತ್ರದಲ್ಲಿ ಹೇಳಿದ್ದಾರೆ ಅವ್ರು ನೋಡಿ, ಆ ಪಕ್ಷ ಆಡಳಿತ ಅನೇಕ ಶಾಸಕರು ಸರ್ಕಾರಿ ಆಸ್ಪತ್ರೆ ತಗೊಳ್ಳಲ್ಲ. ಈಗ ರಾಜಕೀಯ ಬೇಡ,
ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಅಲ್ಲ, ಬಿಜೆಪಿ ಎಷ್ಟು ಶಾಸಕರು ಖಾಸಗಿ ಹಾಸ್ಪಿಟಲ್ ಬಿಟ್ಟಿಲ್ಲ ನೋಡಿ, ಅವರು ಕೇಳಿರೋದು ಬಿಡಲ್ಲ ಅಂದ್ರೆ ಆರೋಪ ಮಾಡಿ. ಈಗ ನಾನು ಜಗಳ ಮಾಡಕ್ಕೆ ಬಡ್ಜೆಟ್ ಸೆಷನ್ ಒಂದ್ ನಿಮಿಷ ಇರಿ ಗೌಡ್ರೆ, ಪಾರ್ಟಿ ಬೇಡ ಅಂತ ಅವ್ರು ಹೇಳಿದ್ರಲ್ಲ. ಅಲ್ಲ ಈಗ ಪಾರ್ಟಿ ಅವಶ್ಯಕತೆ ಇಲ್ಲ, ಬಜೆಟ್ ರಿಯಾಲಿಟಿ ನಾಗರಾಜ್ ನೋಡಿ. ಇವತ್ತು ಅರುಣ್ ಅವರು ಎದುರುಗಡೆ ಅವ್ರು ಹೇಳಿರ್ತಕ್ಕಂಥದ್ದನ್ನು ತಾವು ಗಂಭೀರವಾಗಿ ತಮ್ಮ ಪಕ್ಷದ ವೇದಿಕೆಯಲ್ಲಿ ಎತ್ತಬೇಕು. ನಾನು ವಿನಂತಿ ಮಾಡ್ತೇನೆ, ಏನಂತ ಇನ್ಕ್ಲೂಡೆಡ್ ಯುವರ್ ಎಂಎಲ್ಎ, ಐ ಆಮ್ ರೆಡಿ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಬಂದು ನಾವು ಫೇಲ್ಯೂರ್ ಆಗಿದ್ದ ಏನೋ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಏನ್ ಮಾಡಿದಿರಿ, ಯಾವ್ದ್ರಲ್ಲಿ ಬಂದಿದ್ದೀರಿ ಹೇಳಿ. ಈಗ ಒಂದೇ ನಿಮಿಷ ಹೇಳಿ, ಕರೋನಾ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಮೆಡಿಕಲ್ ಆಸ್ಪತ್ರೆಗಳನ್ನ ಆಸ್ಪತ್ರೆಗಳು ಮೋದಿ ಅವ್ರ ಕಾಲದಲ್ಲಿ ಇಂಪ್ರೂವ್ ಆಗ್ಬೇಕಾಗಿತ್ತು. ಯಾಕೆ ಪಾಪ ಪಾರ್ಟಿಯ ವಿಚಾರ ಕೇಳ್ತೀರಿ ನೀವು ಹೇಳಿದಂಗೆ? ಇಲ್ಲಿ ಆಡಳಿತದ ವಿಚಾರ ಮಾತಾಡಿದಾಗ, ಬಜೆಟ್ ವಿಚಾರ ಮಾಡಿದಾಗ, ಇಲ್ಲ ಮೇಡಮ್ ತಪ್ಪು ಮಾತಾಡ್ತಾ ಇದೀರಿ ನೀವು. ನೀವು ನೀವು ರಾಜಕಾರಣ ಮಾಡ್ಲಿಕ್ಕೆ ಕಾಂಗ್ರೆಸ್ ನ ಬ್ಲೇಮ್ ಮಾಡ್ಲಿಕ್ಕೆ ಹೋದ್ರೆ ಈ ರಾಜಕಾರಣ ಆಗ್ತದೆ. ನಾನು ಕೇಳ್ತಾ ಇರ್ತಕ್ಕಂದು ಎಲ್ಲ ತಾಲೂಕಿನಲ್ಲೂ ಆಸ್ಪತ್ರೆ ಇರಬೇಕು ಅಂತ ವಿಚಾರನ ಅವ್ರು ಪಕ್ಷಾತೀತವಾಗಿ ಕೇಳ್ತಕ್ಕಂತ ಪ್ರಶ್ನೆ. ನೀವು ಅದಕ್ಕೆ ಪಕ್ಷದ ಲೇಬಲ್ ಕೊಟ್ರೆ ಹೇಗಾಗ್ತದೆ? ರೈಟ್ ಕಡಿಮೆ ಆಯ್ತಾ ಇದೆ, ನೋ ಪ್ರಾಬ್ಲಮ್, ಡೆಫಿನೆಟ್ ಆಗಿ. ಯಾಕೆ ಅಂದ್ರೆ ಕರೋನಾ ಒಂದ್ ನಿಮಿಷ, ಕರೋನಾದಂತ ಒಂದು ಇಡೀ ಕಾಯಿಲೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಆವರಿಸ್ತು. ಈ ಕಾಲದಲ್ಲಾರು ಆಸ್ಪತ್ರೆಗಳನ್ನ ಸುಸ್ಥಿತಿ ತರಬೇಕಾಗಿತ್ತು. ನರೇಂದ್ರ ಮೋದಿ ಅವರು ಏನಾರ ಹೇಳ್ತಾರೆ ಒಂದೊಂದು ರಾಜ್ಯಕ್ಕೆ ಸರ್ಕಾರದ ವತಿಯಿಂದ ಹೈಟೆಕ್ ಹಾಸ್ಪಿಟಲ್ ನ ಒಂದೊಂದು 2,500 ಬೆಡ್ ಇರ್ತಕ್ಕಂತ ಹಾಸ್ಪಿಟಲ್ ಮಾಡ್ತಾರೆ. ಪಾರದರ್ಶಕ ಆಡಳಿತ ಯಾರ್ದು? ನಮ್ಮದು ಎಲ್ಲ ಆಸ್ಪತ್ರೆಗಳು, ನಮ್ಮ ಇಲಾಖೆಗಳು, ನಮ್ಮ ಮಿನಿಸ್ಟರ್ಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ಜನರ ಮೆಚ್ಚುಗೆ ಏನ ಪಡೆದಿದ್ದಾರೆ? ನೀವು ರಾಜಕಾರಣಕ್ಕೋಸ್ಕರ ಮಾತ್ರ ಸಾಕ್ಷಿ ಬೇಕಾಗ್ತದೆ ಮೇಡಮ್. ಕೊರೋನಾದಲ್ಲಿ ಕೇಳ್ತಾ ಇದೀನಿ, ಕೊರೋನಾದಲ್ಲಿ ಶ್ರೀರಾಮುಲು ಯಾಕೆ ಬದಲಾವಣೆ ಮಾಡಿದ್ರಿ? Because there are the cases against him. It is the prerogative of my chief minister. I will tell you what. It may be prerogative, but I'll tell you, he is answerable to the people of Kashmir. Sir, 2,000 ಕೋಟಿ ರೂಪಾಯಿ ಅಲಿಗೇಷನ್ ಬಂದಾಗ ಇವತ್ತು ಉತ್ತರ ಕೊಡಲಿಲ್ಲ ಅವರು. ಅವ್ರನ್ನ ಕೊಟ್ಟರೆ ಆಗ್ಲಿಲ್ವಲ್ರಿ ಸರ್, ಒಂದ್ ನಿಮಿಷ ಸರ್, ಅವ್ರು ಯಾವ ಸರ್ ಅವ್ರು ಯಾವ ಪೋರ್ಟ್ಫೋಲಿಯೋ ಹೋದ್ರಿ? ನಿಮ್ಮ ಮೇಲೆ ಆಪಾದನೆ ಬಂದಾಗ ಅದು ಉತ್ತರ ಕೊಟ್ಟು ಹೋಗ್ಬೇಕಾಯ್ತು. ನೀವು ಪಲಾಯನವಾದ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಹುರುಳಿಲ್ಲ ಅಂತ ನಾವು ತೋರಿಸಿದ್ವಿ, ತನಿಖೆ ಮಾಡಿ ಗೊತ್ತಾಗ್ತದೆ ಹುರುಳಿದೆಯಲ್ಲ ಅಂತೇಳಿ ದಾಖಲೆ ಸಮೇತ ಕೊಟ್ಟಿದ್ವಿ. ತನಿಖೆನೇ ಮಾಡಲಿಲ್ಲ. ನಿಮ್ಮ ಮೇಲೆ ಬಂದ ಆರೋಪಗಳು, 2,000 ಕೋಟಿ ರೂಪಾಯಿ ಒಂದೇ ಸೆಕೆಂಡ್, ನಾನೊಂದು ವಿರಾಮ ತಗೊಳ್ಬೇಕು, ಒಂದೇ ಒಂದು ವಿರಾಮ ತಗೊಳ್ಬೇಕು. ನನ್ನ ಮೂಲಭೂತವಾಗಿರುವಂತಹ ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ. ನಾನು ಕೇವಲ ಈ ಸರ್ಕಾರದಲ್ಲಿ ಈ ಬಜೆಟ್ ಅಲ್ಲಿ ಅಂತ ಕೇಳ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಕೊರೋನಾ ಬಂದಿರೋದು ನಮಗೆ ಲಾಸ್ಟ್ ಇಯರ್ ಬಿಫೋರ್. ಎಷ್ಟು ಬಜೆಟ್ಗಳನ್ನು ಈ ಸ್ವತಂತ್ರ ಸಿಕ್ಕ ನಂತರ ನಾವು ಮಾಡ್ಕೊಂಡು ಬಂದಿದ್ವಿ? ಎಷ್ಟು ಬಜೆಟ್ಗಳಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಹೇಳ್ಕೊಂಡು ಬಂದಿದ್ವಿ? ಎಷ್ಟು ಬಜೆಟ್ಗಳಲ್ಲಿ ನಾವು ತಾಲೂಕು ಆಸ್ಪತ್ರೆಗಳನ್ನು ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಹೇಳ್ಕೊಂಡು ಬಂದಿದ್ವಿ? ಎಷ್ಟು ಆಸ್ಪತ್ರೆಗಳನ್ನು, ಜಿಲ್ಲಾ ಆಸ್ಪತ್ರೆಗಳನ್ನು ದೊಡ್ಡ ಮಟ್ಟದಲ್ಲಿ ಹೈಟೆಕ್ ಮಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ದೀವಿ? ಬಜೆಟಲ್ಲಿ ಹೇಳೋದೇ ಆಯಿತು, ಪ್ರತಿ ಬಾರಿನೂ ಹೇಳೋದೇ ಆಗೋಯ್ತು. ಈವನ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಅವರಿಗೆ ಬಜೆಟ್ ಸೂಟ್ಗೆ ಹಸ್ತಾಂತರವಾಗಿದೆ ಎನ್ನುವಂತಹ ಮಾಹಿತಿ ಇದೆಲ್ಲ ಎವ್ರಿ ಇಯರ್ ನಡೀತಕ್ಕಂಥ ಫಾರ್ಮಾಲಿಟೀಸ್. ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಹಸ್ತಾಂತರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ. ಆ ಸೂಟ್ ಕೇಸನ್ನು, ಬಜೆಟ್ ಪ್ರತಿ ಇರುವಂತಹ ಸೂಟ್ ಕೇಸನ್ನು ಅಪರ ಮುಖ್ಯ ಕಾರ್ಯದರ್ಶಿ INS ಪ್ರಸಾದ್ ರವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳುತ್ತಾ ಇದ್ದಾರೆ. ಸಿಎಂಗೆ ಆರತಿ ಬೆಳಗಿದ ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಶಾಸಕಿಯರು ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಸರ್ತಿ ಈ ಪದ್ಧತಿ. ಶಾಸಕಿ ರೂಪಾಲಿ ನಾಯಕ್, MLC ಭಾರತಿ ಶೆಟ್ಟಿಯವರು ಮುಖ್ಯಮಂತ್ರಿಗೆ ಆರತಿಯನ್ನ ಬೆಳಗ್ಗೆ ಶುಭ ಹಾರೈಸಿದ್ದಾರೆ. ಈ ಬಾರಿಯ ಬಜೆಟ್ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿರಲಿ, ಎಲ್ಲರಿಗೂ ಶ್ರೇಯಸ್ಕರವಾಗುವ ರೀತಿಯಲ್ಲಿರಲಿ ಅಂತ ಮಹಿಳಾ ಶಾಸಕಿಯರೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಇವತ್ತು ಶುಭವನ್ನು ಕೋರಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಬಜೆಟ್ ಸೂಟ್ ಕೇಸ್ ಕೂಡ ಲಭ್ಯವಾಗಿದೆ. ಮೊದಲಿಗೆ ಅವರು ಶೇಷಾದ್ರಿಪುರಂನಲ್ಲಿ ಇರತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಸೂಟ್ ಕೇಸನ್ನು ಇರಿಸಿ ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ 11:30 ವೇಳೆಗೆ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೊಂಡು ಅದಾದ ನಂತರ ಅವರು ವಿಧಾನಸಭೆಗೆ ಆಗಮಿಸ್ತಾರೆ. 12:05
ಯಮಗಂಡ ಕಾಲ ಮುಗಿದ ನಂತರ ಶುಭ ಅಭಿಜಿನ್ ಲಗ್ನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಜೆಟ್ ಮಂಡನೆಗೋಸ್ಕರ. ಸೊ ಬಜೆಟ್ ಮಂಡನೆ ಸಂದರ್ಭದಲ್ಲೂ ಕೂಡ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು ಅಂತ ಯಡಿಯೂರಪ್ಪನವರು ಈ ಸರ್ತಿ ಬಜೆಟ್ನಲ್ಲಿ ಮಾತ್ರ ಆರಂಭದಿಂದಲೂ ಒಂದು ಹಿಂಟ್ ಕೊಡ್ತಾ ಬಂದರು. ಹೋದಲ್ಲಿ ಬಂದಲ್ಲಿ ಮಾತನಾಡಬೇಕಾದ್ರೆ ಮಾಧ್ಯಮದವ್ರ ಜೊತೆ ಆದಾಯ ಕೊರತೆ ಇದೆ, ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ಬರ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳಿಕೊಂಡೇ ಬಂದಿದ್ದಾರೆ. ಜೊತೆಗೆ ನಿನ್ನೆ ಮೊನ್ನೆ ಅವರು ಮಾತನಾಡಿದ ವಿಚಾರ ಹೆಚ್ಚುವರಿ ತೆರಿಗೆ ಇಲ್ಲ ಅಂತ. ಓಕೆ, ಯಡಿಯೂರಪ್ಪನವ್ರ ಮನೆಯಿಂದ ಹೊರಬರ್ತಾ ಇರತಕ್ಕಂಥದ್ದನ್ನ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಶಶಿಕಲಾ ಜೊಲ್ಲೆ, ರೂಪಾಲಿ ನಾಯಕ್ ಅವರೆಲ್ಲರೂ ಕೂಡ ಬಂದಿದ್ದಾರೆ, ಯಡಿಯೂರಪ್ಪನವರಿಗೆ ಶುಭ ಕೋರ್ತಾ ಇದ್ದಾರೆ. ಜೊತೆಗೆ ಕೃಷಿ ಸಚಿವ ಬಿ ಸಿ ಪಾಟೀಲ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕೊಂಡೇನೆ ಬಜೆಟ್ ಅನ್ನು ಮಂಡಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಅಲ್ವಾ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಹಿಳೆಯರ ಶುಭವನ್ನ ಕೋರಿದ್ದಾರೆ, ಅದು ಶ್ರೇಯಸ್ಕರಣೆ ಸರ್. ಮಹಿಳೆಯರಿಂದ ಹಿಂದೆ ಮಹಿಳೆಯರಿಗೆ ಇವತ್ತಾದ್ರೂ ಪ್ರಾತಿನಿಧ್ಯ ಕೊಡಿ. ಅಯ್ಯೋ ಇರಿ, ಸೂಟ್ ಕೇಸ್ ಬರ್ತಾ ಇದೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಈ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಜೆಟನ್ನು 12:05 ಕರೆಕ್ಟಾಗಿ ಮಂಡನೆ ಮಾಡ್ತೇನೆ. ಅದಕ್ಕೆ ಮುಂಚೆ 15 ನಿಮಿಷ ಮುಂಚೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಮಾಲೋಚನೆ ಮಾಡಿ ಬಜೆಟ್ ಮಂಡನೆ. ಯಾವ್ಯಾವ ಇಲಾಖೆಗಳಿಗೆ ಒತ್ತುಕೊಟ್ಟಿದ್ದೀರ ಸರ್ ಇದರಲ್ಲಿ? ಅಲ್ಲ, ಬಜೆಟ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ. ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಸರ್, ಆರ್ಥಿಕ ಸಂಕಷ್ಟ ಹಿನ್ನೆಲೆ ಎಷ್ಟು ವ್ಯತ್ಯಾಸ ಬರುತ್ತೆ ಸರ್? ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಬಜೆಟ್ ಮಂಡನೆ? ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಶಾಸಕಿಯರೆಲ್ಲರೂ ಕೂಡ ಶುಭ ಕೋರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸಿದ್ದೀರಿ. ಮಹಿಳೆಯರಿಗೆ ಆದ್ಯತೆ ಇರುತ್ತೆ ಅಂತಕ್ಕಂಥ ಸುಳಿವನ್ನ ಕೂಡ ಅವರು ಈಗ ಕೊಟ್ಟಿದ್ದಾರೆ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡೋಣ ಯಾವ್ಯಾವ ವಿಚಾರದಲ್ಲಿ ಎಲ್ಲೆಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕಲ್ಪಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನೋಡಬೇಕು. ಸಂಪುಟದಲ್ಲಿ ಯಾರೇ ಮುಖ್ಯಮಂತ್ರಿ ಆದಾಗಲೂ ಕೂಡ ಸಂಪುಟದಲ್ಲಿ ಒಬ್ಬರು ಅಥವಾ ಮ್ಯಾಕ್ಸಿಮಮ್ ಇಬ್ಬರು ಮಹಿಳಾ ಮಂತ್ರಿಗಳಿರ್ತಾರೆ. ತಾಯಂದಿರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಈ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಜೆಟನ್ನು 12:05 ಕರೆಕ್ಟಾಗಿ ಮಂಡನೆ ಮಾಡ್ತೇನೆ. ಅದಕ್ಕೆ ಮುಂಚೆ 15 ನಿಮಿಷ ಮುಂಚೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಮಾಲೋಚನೆ ಮಾಡಿ ಬಜೆಟ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮೊದಲಿಗೆ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರಿ ಈಗಾಗಲೇ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಅವರ ನಿವಾಸದಿಂದ. ನಾನಾಗಲೇ ಹೇಳಿದಂತೆ ಅವರು ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಸ್ವಲ್ಪ ಜಾಸ್ತಿ ದೈವ ಭಕ್ತರು ಯಡಿಯೂರಪ್ಪನವರು. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ಇವತ್ತು ಸಾಕಷ್ಟು ಸಮಯ ಸಿಕ್ಕಿದೆ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬಜೆಟ್ ಅಂತಂದರೆ 10:30 or 11 ಗಂಟೆಗೆ ಆರಂಭ ಆಗಿಬಿಡ್ತಾ ಇತ್ತು, ಆದರೆ ಅದರ ನಡುವೆ ಈ ಸರ್ತಿ ಸ್ವಲ್ಪ ತಡವಾಗಿದೆ. 12:05 ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಓಕೆ, ನಮ್ಮ ಚರ್ಚೆಯನ್ನು ಹಾಗಾದ್ರೆ ಮುಂದುವರಿಸೋಣ. ಅರುಣ್, ನಾವೀಗ ನಿಲ್ಲಿಸಿರ್ತಕ್ಕಂಥ ಪಾಯಿಂಟ್ ಆ ಪಾಯಿಂಟಿಗೆ ಆಮೇಲೆ ಬರೋಣ. ಅವ್ರು ಹೇಳಿರುವಂಥ ಪಾಯಿಂಟಿಗೆ ಹೋಗ್ಬಿಟ್ಟು ಆಮೇಲೆ ಆ ಪಾಯಿಂಟಿಗೆ ಬರೋಣ. ಮಹಿಳೆಯರಿಗೆ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ, ಯಾವುದರಲ್ಲಿ ಆದ್ಯತೆ ಮೇಡಮ್? ಮಹಿಳೆಯರ ಸಬಲೀಕರಣ ಮಾಡೋ ಒಂದು ಇಲಾಖೆಗಳಲ್ಲಿ ಇರಬಹುದು. ಈಗ ಕುಟುಂಬ ಕಲ್ಯಾಣ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಇವೆಲ್ಲವೂ ಸೇರುತ್ತೆ. ಪೌಷ್ಟಿಕಾಂಶಗಳ ಒಂದು ನಿಜವಾಗಿಯೂ ಸೇರ್ಬೇಕಾಗಿರುವಂತದ್ದು ಸೇರ್ತಾ ಇಲ್ಲ ಅಲ್ವಾ?
ದೆನ್ ಇಂಪ್ಲಿಮೆಂಟೇಷನ್ ಇಸ್ ಪಾರ್ಟ್ ಆಫ್ ದ ಕಾರ್ಯಾಂಗ. ಎಕ್ಸಿಕ್ಯೂಟಿವ್ ಬರುತ್ತೆ, ಅದು ಯಾವುದೇ ಒಂದು ದಕ್ಷ ಆಡಳಿತ ಎಲ್ಲಿರುತ್ತೋ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಆಗುತ್ತೆ. ಇಟ್ಸ್ ಪಾಲಿಸಿ ಮ್ಯಾಟರ್. ಹಣ ಕೊಟ್ಟರೆ ಇನ್ನೊಂದು ನಾಲ್ಕೈದು ಜನಕ್ಕೆ ಮಿನಿಸ್ಟರ್ ಮಾಡಕ್ ಹೇಳಿ ನೋಡೋಣ. ಮಹಿಳೆಯರಿಗೆ ಆದ್ಯತೆ ಅಷ್ಟಕ್ಕೆ ಸೀಮಿತ ಅಂತ ಅಲ್ಲ, ಸದ್ಯಕ್ಕೆ ಅಷ್ಟು ಸಿಕ್ಕಿದೆ ಅಷ್ಟೇ ಕೇಳಿದ್ರು ನೀವು ಉತ್ತರ. ಈಗ ಅರುಣ್ ಅವ್ರು ಹೇಳ್ತಕ್ಕಂಥದ್ದು ಖಂಡಿತ, ನಾನು ಪಕ್ಷದ ಪಾರ್ಟ್ ಆಗಿದ್ರು ಕೂಡ ನೀವು 33% ಆದ್ರೂ ಕೊಡಬೇಕು ಅಂತಾನೆ ಕೇಳೋದು. ಯಡಿಯೂರಪ್ಪನವ್ರ ಹತ್ರ ಕೇಳಿ ಜಗಳ ಮಾಡುವಷ್ಟು ಸ್ವಾತಂತ್ರ್ಯ ನಮಗಿದೆ, ನಮ್ಮ ಹಿರಿಯರ ಹತ್ರ ನಮ್ಮ ಬೇಡಿಕೆಗಳಿಗೆ ಒತ್ತಾಯ ಮಾಡುವಂತ ಒಂದು ಫ್ರೀಡಮ್ BJP ಪಾರ್ಟಿಯೊಳಗಿದೆ. ಅದು ಸಾಧ್ಯ ಆಗಬೇಕು, ನಿಜವಾಗ್ಲೂ ಸಾಧ್ಯ ಆಗಬೇಕು. ಅದರ್ವೈಸ್ ಈ ಮಹಿಳಾ ದಿನಾಚರಣೆಗೆಲ್ಲ ನಾನು ಅದನ್ನ ತುಂಬಾ, ಮಹಿಳಾ ದಿನಾಚರಣೆ ಅಂದ್ರೆ ರಾಜಕೀಯ ಅಧಿಕಾರವನ್ನ, ರಾಜಕೀಯ ಪ್ರಾತಿನಿಧ್ಯವನ್ನು ಪಕ್ಷದ ಒಳಗೆ ಪಕ್ಷದ ಹೊರಗೆ ಸರ್ಕಾರಗಳಲ್ಲಿ ಅಂದ್ರೆ ಆಡಳಿತ ಯಂತ್ರದಲ್ಲೂ ಕೂಡ ಮಹಿಳೆಯರ ಪಾತ್ರ ಇರಬೇಕು. ಪಾಲಿಸಿ ಮೇಕಿಂಗ್ ಅಲ್ಲಿ ಮಹಿಳೆಯರ ಪಾತ್ರ ಇರಬೇಕು ಅನ್ನೋದು ಬಹುದೊಡ್ಡ ಅವಶ್ಯಕತೆ ಇದೆ. ಬೇಡಿಕೆ ಅನ್ನೋದಕ್ಕಿಂತ ಸಾಮಾಜಿಕ ಅವಶ್ಯಕತೆ ಇದೆ. ಮಹಿಳೆ ಎಲ್ಲಿರ್ತಾಳೆ ಅಲ್ಲಿ ಅದಕ್ಕೊಂದು ವಿಭಿನ್ನವಾದಂತ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಮಹಿಳೆಯರ ಪಾತ್ರ ಬೇಕಾಗುತ್ತೆ. ಬಜೆಟ್ ವಾದ ಇರೋದ್ರಿಂದ ನಮ್ದು ಇಷ್ಟು ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಇವತ್ತು ನಾವಿಲ್ಲಿ ಶುಭ ಕೋರಿ ನಮ್ಮ ತೇಜಸ್ವಿನಿ ಅಕ್ಕನಿಗೆ, ಯಡಿಯೂರಪ್ಪನವರು ಹೆಣ್ಮಕ್ಳ ಬಗ್ಗೆ ಬಹಳ ಗೌರವ, ಘನತೆ ಮತ್ತು ವಿಶ್ವಾಸ, ಆಮೇಲೆ ಪ್ರೀತಿ. ಹೆಣ್ಮಕ್ಳು ಅವರಿಗೆ ಯಡಿಯೂರಪ್ಪನವರಿಗೆ ಹೆಣ್ಮಕ್ಳು 5-6 ಜನ ಇದ್ದಾರೆ ಪಾಪ, ಬಹಳ ಪ್ರೀತಿಯಿಂದ ನೋಡ್ತಾರೆ. ಆದ್ರಿಂದ ಈ ಮುಂದಿನ ಏನೇನು ವ್ಯತ್ಯಾಸಗಳೆಲ್ಲ ಆಗಿರೋದ್ರ ಮಧ್ಯೆ ಅವಕಾಶ ಸಿಕ್ಕಿದ್ರೆ ಯಡಿಯೂರಪ್ಪನವರು ಇನ್ನೇನೆಲ್ಲ ಕೊಡೋದ್ರ ಬದಲು ಇಂಥ ವಾಗ್ಮಿ, ಇಂಥ ವಿಚಾರವಂತೆ ಈ ನಮ್ಮ ತೇಜಕ್ಕನ್ನೇ ಒಂದು ಮಂತ್ರಿ ಮಾಡಲಿ ಅಂತ ಹೇಳಿ ಮಹಿಳಾ ದಿನಾಚರಣೆ ಬಂದಾಗ ವಿಶೇಷವಾಗಿ ಮಾಡಬೇಕಾಗಿರ್ತದೆ. ರಾಜಕೀಯ ಸೌಲಭ್ಯಗಳಿಂದ ಹೆಚ್ಚಾಗಿ ಅವರ ಆರೋಗ್ಯ ಕ್ಷೇತ್ರದ ಕಡೆ ಒಂದು ವಿಶೇಷವಾದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳನ್ನ ಮಹಿಳೆಯರಿಗೆ ಮೀಸಲಾಗಿರ್ತಕ್ಕಂಥ ಮೆಟರ್ನಿಟಿ ವಿಚಾರಗಳನ್ನು ಇರೋದೇ ಸ್ವಲ್ಪ ಮಹಿಳೆಯರು ವಿಧಾನದ ಸಭೆಯಲ್ಲಿ ವಿಧಾನ ಪರಿಷತ್ ಅದೇ ವಿಚಾರಕ್ಕೆ ಬರೋಣ.